ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ. ನಮ್ಮ ಹಸ್ಬೆಂಡ್ ಹೆಸರು ರಾಮ್ಪ್ರಸಾದ್ ರಾವ್ ಅಂತ. ನನಗೆ 74 ಇಯರ್ಸ್. ನನಗೆ ಎರಡು ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಆಗಿತ್ತು, ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ನಾನು ಇಲ್ಲಿ ನಾರಾಯಣ ನೇತ್ರಾಲಯ ಇಲ್ಲಿಗೆ ಬಂದೆ. ಸ್ವಲ್ಪ ಬರೋಕ್ಕೆ ಮುಂಚೆ ಸ್ವಲ್ಪ ಹೆದರ್ಕೊಂಡೆ, ಯಾಕಂದರೆ ಕಣ್ಣಿಂದು ಪ್ರಾಬ್ಲಮ್ಮು, ತುಂಬ ಸೆನ್ಸಿಟಿವು ಇದು ಅಂತ ತುಂಬ ಹೆದರ್ಕೊಂಡೇ ಬಂದೆ. ಇಲ್ಲಿ ಬಂದು ನಾನು ಡಾಕ್ಟರ್ ಹೇಮಾಲಿ ಅವ್ರನ್ನ ಮೀಟ್ ಮಾಡಿದೆ. ಅವರು ತುಂಬಾ ಫ್ರೆಂಡ್ಲಿಯಾಗಿ ಇರ್ತಾರೆ, ಮಾತಾಡ್ತಾರೆ, ತುಂಬ ಚೆನ್ನಾಗೂ ಮಾತಾಡ್ತಾರೆ. ಅವರ ಮಾತು ಕೇಳಿದ ಮೇಲೆ ನಂಗೆ ಧೈರ್ಯ ಬಂತು. ಅವ್ರನ್ನ 2 ಮಂತ್ಸ್ ಬ್ಯಾಕ್ ಲೆಫ್ಟ್ ಐ ಮಾಡಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ಈಗ ನಿನ್ನೆ ನನಗೆ ರೈಟ್ ಐ ಆಯಿತು, ಅದು ಕೂಡ ಅವರೇ ಮಾಡಿದರು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಸ್ಟಾಫ್ ಎಲ್ಲ ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರ ಬಗ್ಗೆ ನಂಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮೊನ್ನೆ ಬಂದಾಗ ತುಂಬ ಬಿಜಿ ಬಿಜಿಯಾಗಿ ಹೆದರ್ಕೊಂಡಿದ್ವಿ, ಇಷ್ಟು ರಶ್ ಇದೆಯಲ್ಲ ಅಂತ. ನೋಡಿದ್ರೆ ಕನ್ವೇಯರ್ ಬೆಲ್ಟ್ ಸಿಸ್ಟಮ್ ಥರ ನೀಟಾಗಿ ಒಬ್ಬರ ಮೇಲೆ ಒಬ್ಬರು ಕರ್ಕೊಂಡು ಹೋಗ್ತಾ ಇದ್ರು, ಸೊ ತೊಂದರೆ ಇರಲಿಲ್ಲ. ಹೇಮಾಲಿನಿ ಮೇಡಮ್ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮುಂಚೆ, ಇವಾಗ ಏನಿಲ್ಲ, ಎಷ್ಟು ಇದಾಗಿದೆ, ಆರಾಮಾಗಿದೆ, ಬರಾಬರಿಯಾಗಿದೆ, ತುಂಬ ಹೆಲ್ಪ್ಫುಲ್ ನೇಚರು. ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮಿಸ್ಸಸ್ ಆವಾಗಲೇ ಹೇಳಿದರು, ತುಂಬ ಒಂದು ತಾಯಿ ಅನುಭವದಿಂದ ಮಾತಾಡ್ತಾರೆ ಅವರು. ಆ ಇದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ನನಗೆ ಯಾರು ಕಳಿಸಿದ್ರು ಕಣ್ಣಿನ ವಿಚಾರದಲ್ಲಿ, ನಾನು ನಾರಾಯಣ ನೇತ್ರಾಲಯ, ನಂತರ ಈ ಕಣ್ಣಾಪರೇಷನ್ ಆದರೆ ಮೇಡಮ್ ಡಾಕ್ಟರ್ ಹೇಮಾಲಿನಿ ಅವರಿಗೆ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬ ಸಂತೋಷ ಆಯಿತು. ಈ ಸ್ಟಾಫು ಇದು ಮಾತ್ರ ನನಗೆ ಎಷ್ಟು ಅನಿಸುತ್ತೆ ಅಂದರೆ ಇದೊಂದು ಫ್ಯಾಮಿಲಿ ಥರ ಕಾಣಿಸ್ತು ನನಗೆ. ಇದು ಹಾಸ್ಪಿಟಲ್ ಥರ ಕಾಣಿಸ್ಲಿಲ್ಲ, ಇದೊಂದು ಫ್ಯಾಮಿಲಿ. ಇಟ್ ಇಸ್ ಮೋರ್ ಎ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ದಾನ್ ಎ ಹಾಸ್ಪಿಟಲ್ ಇಂಡಸ್ಟ್ರಿ ಆಸ್ ಸಚ್. ಥ್ಯಾಂಕ್ ಯು ಫಾರ್ ಎವರಿಥಿಂಗ್.